ಈ ಜಮೀನಿನ ಮಾಲೀಕ ಪೂರ್ವದಲ್ಲಿ ಹೇಗೆ ಗೊತ್ತು ಇವರು ಈ ಜಮೀನು ಅಂತಂದ್ರೆ, ನಿಂಗಾ ಬಿನ್ ಜೌರಾ 2/8/1935 ಮೈಸೂರು ತಾಲೂಕು ಕಚೇರಿಗೆ ಒಂದು ಅರ್ಜಿ ಕೊಡ್ತಾರೆ. ಅದರ ಮೇಲೆ ಅರಾಜ್ ನಡೀತದೆ, 3 ಎಕರೆ 16 ಗಂಟೆಗೆ ಅರಾಜ್ ನಡೀತದೆ. ಆಗ ಅರಾಜಿನ ಮೊತ್ತ 3 ರೂಪಾಯಿ. ಆಮೇಲೆ 26/9/1935 ಅರಾಜ್ ನೋಟಿಸ್ ಕೊಡ್ತಾರೆ. 26/9/1935 30/10/1935 3/10/1935 ಅರಾಜಿನಲ್ಲಿ ಭಾಗವಹಿಸಿ 1 ರೂಪಾಯಿಗೆ ಕೂಗ್ತಾರೆ. ಆ ಕಾಲದಲ್ಲಿ 1935 ಆಗ ಕೂಗಿದಾಗ ಬೇರೆ ಯಾರೂ ಇರೋದಿಲ್ಲ, ಇವರೊಬ್ಬರೇ ನಿಂಗಾ ಬಿನ್ ಜೌರಾ ಒಬ್ಬರೇನೆ. ಆಗ ಅರಾಜ್ಯದಲ್ಲಿ 1 ರೂಪಾಯಿಗೆ ಇವರಿಗೆ ಕ್ರಯ ಆಯ್ತದೆ. ನಿಂಗಾ ಬಿನ್ ಜೌರಾ ಅನ್ನೋರಿಗೆ ಅರಾಜಿನಲ್ಲಿ 1 ರೂಪಾಯಿಗೆ ಕ್ರಯ ಆಯ್ತು. ಅದು 3/10/1935. ಆಮೇಲೆ 13/10/1935 ಅವರಿಗೆ ಅರಾಜ್ಯದಲ್ಲಿ ಏನು ಕ್ರಯ ಆಯಿತು, ಅರಾಜ್ಯದಲ್ಲಿ ಅವರ ಹೆಸರಿಗೆ ಡಿಗ್ರಿ ಆಯಿತು, ಅದಕ್ಕೆ ಸೇಲು ಕನ್ಫರ್ಮ್ ಆಗುತ್ತೆ. ಅವತ್ತು 13/10/1935 ಸೇಲ್ ಕನ್ಫರ್ಮ್ ಆದಂತ ದಿನ. ಸೊ ಹಾಗಾಗಿ ಈ ಜಮೀನು ಹರಾಜಿನ ಮೂಲಕ ಬಂದಿರತಕ್ಕಂಥದ್ದು. ಸ್ವಯಾರ್ಜಿತ ಆಸ್ತಿ, ಆಮೇಲೆ ಕನ್ಫರ್ಮ್ ಅವರು ಮಾಡಿದ್ರು ಸರ್ಕಾರದಿಂದ. ನೋಡಿ, ನಿಮಗೆ ದಾಖಲಾತಿ ಕನ್ಫರ್ಮ್ ಮಾಡಿರ್ತಕ್ಕಂಥದ್ದು ಸೇಲು ಸರ್ಕಾರ ಕೆಸರೆ ಗ್ರಾಮದ ಸರ್ವೆ ನಂಬರ್ 664 3/16 ಜಮೀನನ್ನು 1 ರೂಪಾಯಿಗೆ ಆಗಿರ್ತದೆ. ಇದು ಬೇಕಾದ್ರೆ ನಿಮಗೆ ಕಾಪಿ ಎಲ್ಲ ಕೊಡ್ತೀವಿ ನಿಮಗೆ. ದಿಸ್ ಇಸ್ ದಿ ಡಾಕ್ಯುಮೆಂಟ್ ಇನ್ 1935. ಕಾಪಿ ಕೊಡ್ತೀವಿ ನಿಮಗೆಲ್ಲ. ಸೊ ಅದರಿಂದ ಇದು ಸ್ವಯಾರ್ಜಿತ ಆಸ್ತಿ, ಯಾವ ಕಾರಣಕ್ಕೂ ಕೂಡ ಪಿಟಿಸಿಎಲ್ ಕಾಯ್ದೆ ಅಟ್ರಾಕ್ಟ್ ಆಗಲ್ಲ. ಇದ್ರೆ ಬಿಜೆಪಿಯವರು ತಪ್ಪು ಮಾಹಿತಿಯನ್ನ, ಜೆಡಿಎಸ್ನವರು ತಪ್ಪು ಮಾಹಿತಿಯನ್ನ ಜನರಿಗೆ ಕೊಡಲಿಕ್ಕೆ ಬಹಳ ಕುಟಿಲ ಸಾಹಸವನ್ನು ಮಾಡ್ತಾರೆ. ಹರಸಾಹಸ ಮಾಡ್ತಾರೆ.
ಗ್ರಾಂಟ್ ಆಗದೇವಿದ್ರೂ ಕೂಡ ಅರಾಧ್ಯದಲ್ಲಿ ಕೊಂಡುಕೊಂಡಿದ್ರೂ ಕೂಡ ಸ್ವಯಾಧಿತ ಆಸ್ತಿಯಾಗಿದ್ರೂ ಕೂಡ ಪಿಟಿಸಿಎಲ್ ಕಾಯ್ದೆ ಅಟ್ರಾಕ್ಟ್ ಆಗ್ತದೆ ಅಂತ ಹೇಳಿ ಅದರಿಂದ ಈ ಸೇಲು ಕಾನೂನು ಪ್ರಕಾರ ಇದೆ. ಇನ್ನೊಂದೇನು ಅವರು ಬಹಳ ಮುಖ್ಯವಾಗಿ ಪ್ರಸ್ತಾಪ ಮಾಡೋದು ಅಂತಂದ್ರೆ, ಈಗ ಇತ್ತೀಚೆಗೆ ಮಂಜುನಾಥ, ಯಾಕಂದ್ರೆ ನಿಮಗೆ ವಂಶವೃಕ್ಷ ನೋಡಬೇಕು, ಆ ನಿಂಗಾ ಬಿನ್ ಜವರಾನ್ ಅವರಿಗೆ ಮೂರು ಜನ ಮಕ್ಕಳಿರ್ತಾರೆ, ಮೂರು ಜನ, ಒಬ್ರು ಮಲ್ಲಯ್ಯ ನೋಡಿ, ಇದು ವಂಶವೃಕ್ಷ ಆ ಕಾಲದಲ್ಲಾಗಿರೋದು, ಇದು ವಂಶವೃಕ್ಷ. ಈ ವಂಶವೃಕ್ಷದಲ್ಲಿ ಮಲ್ಲಯ್ಯ ಮೊದಲನೇ ಮಗ, ಮೈಲಾರಯ್ಯ ಎರಡನೇ ಮಗ, ಮೂರನೇ ಮಗ ದೇವರಾಜ್. ವಂಶವೃಕ್ಷ ಇದನ್ನು ಕೊಡ್ತೀನಿ ನಿಮ್ಗೆ ದಾಖಲಾತಿ. ಮಲ್ಲಯ್ಯನಿಗೆ ವಾರಸುದಾರರು ಇರೋದಿಲ್ಲ, ದೇರ್ ಆರ್ ನೋ ಲೀಗಲ್ ಹೇರ್ಸ್, ಅವರು ಪಾವತಿಯಾಗಿಬಿಡ್ತಾರೆ. ಮೈಲಾರ್ ಬರ್ರಿ ಹೇಳ್ತೀನಿ. ಆಮೇಲೆ ಈ ಮೈಲಾರಾಯಿನ ಹೆಂಡತಿ ಎರಡನೇ ಮಗ ಪುಟ್ಟ ಗೌರಮ್ಮ ಅಂತೇಳಿ, ಪುಟ್ಟ ಗೌರಮ್ಮ ಹೆಂಡತಿ ಅವ್ರ ಮಗ ಎಂ ಮಂಜುನಾಥ ಸ್ವಾಮಿ, ಅವ್ರ ಮಗ ಮೈಲಾರಾಯಣ್ಣ ಅವರ ಮಗ ಮಂಜುನಾಥ ಸ್ವಾಮಿ, ದೇವರಾಜು ಮೂರನೇ ಮಗ. ಇದಕ್ಕೆ ವಂಶವೃಕ್ಷಕ್ಕೆ ಮೂರು ಜನ ಸೈನ್ ಮಾಡಿದ್ದಾರೆ, ಮಲ್ಲಯ್ಯ ಬದುಕಿರುವಾಗಲೇ ಆಗಿದ್ದು ಇದು ವಂಶವೃಕ್ಷ. ಮಲ್ಲಯ್ಯ, ಪುಟ್ಟ ಗೌರಮ್ಮ, ದೇವರಾಜು, ಮಂಜುನಾಥ ಸ್ವಾಮಿ, ಮೂರು ಜನ ಕೂಡ ಈ ವಂಶವೃಕ್ಷಕ್ಕೆ ಸೈನ್ ಮಾಡಿರ್ತಾರೆ. ಅಂದ್ರೆ ವಂಶವೃಕ್ಷ ಸರಿಯಾಗಿದೆ ಅಂತ ಆಯ್ತಲ್ವಾ? ಆಮೇಲೆ ವಂಶವೃಕ್ಷದ ಪ್ರಕಾರ ಮಲ್ಲಯ್ಯ, ಮೈಲಾರಯ್ಯ, ದೇವರಾಜು ಇದೆಲ್ಲ ಖಾತೆ ಬದಲಾವಣೆ ಆಯ್ತಲ್ಲ ಇವನಿಗೆ, ಇದು ಖಾತೆ ಯಾವ ಬದಲಾವಣೆ ಸ್ಟೇಟ್ಮೆಂಟ್ ಕೊಡ್ತಾರೆ ಅವರೆಲ್ಲ ಅವ್ರಿಗೆ ಖಾತೆ ಎಷ್ಟನೇ ಇಶ್ವಿನಲ್ಲಿ 10/4/93 ಈ ನಮಗೆ ನಾನ್ನೂರ ಅರವತ್ನಾಲ್ಕು ಗುಂಟೆ ಇದೆ, ಇದನ್ನ ದೇವರಾಜು ಅನ್ನೋರಿಗೆ ಖಾತೆ ಮಾಡಿಕೊಡ್ಲಿಕ್ಕೆ ನಮ್ದೇನು ವಿರೋಧ ಇಲ್ಲ ಅಂತೇಳಿ ಬರ್ಕೊಡ್ತಾರೆ ಸರ್ಕಾರಕ್ಕೆ. ಅದಕ್ಕೆ ಮಲ್ಲಯ್ಯ ಫೋನ್ ಮಾಡಿ ಸೈನ್ ಮಾಡಿರ್ತಾರೆ,
ಪುಟ್ಟಗೌರಮ್ಮ ಸೈನ್ ಮಾಡಿರ್ತಾರೆ, ಮಂಜುನಾಥ್ ಸ್ವಾಮಿ ಸೈನ್ ಮಾಡಿರ್ತಾರೆ. ದಟ್ ಮೀನ್ಸ್ ವಿಷಯ ದೇವರಾಜು ಅವರ ಹೆಸರಿಗೆ 464 ಸರ್ವೆ ನಂಬರ್ನಲ್ಲಿ 3 ಎಕರೆ 16 ಗುಂಟೆನ ಅವರ ಹೆಸರಿಗೆ ಖಾತೆ ಮಾಡಿಕೊಡ್ಲಿಕ್ಕೆ ನಮ್ದೇನು ವಿರೋಧ ಇಲ್ಲ. ಯಾಕಂದ್ರೆ ಮಂಜುನಾಥ್ ಸ್ವಾಮಿ ಕರ್ಕೊಂಡೋಗಿ ಇತ್ತೀಚೆಗೆ ದೇವರಾಜ್ ಅವರು ನಮ್ಗೆ ಹಕ್ಕಿದೆ ಈ ಜಮೀನ್ ಮೇಲೆ ಅಂತೇಳಿ ಕರ್ಕೊಂಡೋಗ್ಬಿಟ್ಟಿದ್ದಾರೆ. ಯಾಕಂತಂದ್ರೆ ಅವ್ರಿಗೆ ಮಾಡಿಕೊಟ್ಟಿದ್ದು ಇವ್ರಿಗೆ ಆಗ್ಲೇ 4 ಎಕರೆ ಜಮೀನ್ ಕೊಟ್ಟುಬಿಟ್ಟಿದ್ರು ಆಗ್ಲೇ ಇವರು. ಸೊ ಅದಕ್ಕೋಸ್ಕರ ಬರ್ಕೊಟ್ರು ಇವ್ರಿಗೆ, ಸೈನ್ ಮಾಡಿದ್ದಾರೆ ಇವರು 3 ಜನ. ನಾವು ಮಾಡಿಸಿರೋದಲ್ಲ ಇದು. ಇಷ್ಟೆಲ್ಲ ಇದ್ರೂ ಕೂಡ ಸುಳ್ಳು ಹೇಳೋದ್ರಲ್ಲಿ ಏನ್ ಇಶೀಮರು ಬಿಜೆಪಿ. ಆಮೇಲೆ ಅವ್ರ ಹೆಸರಿಗೆ ಪಾಣಿನೂ ಕೂಡ ಮಾಡಿಕೊಟ್ಟಿದ್ದಾರೆ. ದೇವರಾಜ್ ಹೆಸರಿಗೆ ಒಂದು ಮ್ಯುಟೇಷನ್ ಮಾಡಲಿಕ್ಕೆ ಇವರು ಸರ್ಕಾರಕ್ಕೆ ಅರ್ಜಿ ಬರೆದಿದ್ದಾರೆ. ನಮ್ದೇನು ತಕರಾರು ಇಲ್ಲ, ಮಾಡಿಕೊಡಿ ಅಂತ. ಆಮೇಲೆ ಪಾಣಿ ಎಲ್ಲ ಅವನ ಹೆಸರು ಬಂದಿದೆ. ಆಮೇಲೆ ಜೆ ದೇವರಾಜ್ ಎನ್ನುವರ ಹೆಸರಿಗೆ ಖಾತೆ ಮಾಡಿಕೊಡಲು ಈ ಮೇಲಿನ ಎಲ್ಲರೂ ಸಹಿ ಮಾಡಿ ಹೇಳಿಕೆ ಕೊಟ್ಟಿದ್ದಾರೆ. ಹೇಳಿಕೆಯಲ್ಲಿ ಹೀಗೆ ಬರೆಯಲಾಗಿದೆ: ಮೈಸೂರು ತಾಲೂಕು ಕಸಬಾ ಹೋಬಳಿ ರಾಜಸ್ವ ನಿರೀಕ್ಷಕರ ರೂಬು ಡಿಟೋ ಮೈಸೂರು ಸಿಟಿ ಗಾಂಧಿನಗರ 8ನೇ ಕ್ರಾಸ್ ಮನೆ ನಂಬರ್ 4038 ನಿವಾಸಿಗಳಾದಂತ ಲೇಟ್ ನಿಂಗಯ್ಯ ಬಿನ್ ಜವರಾ ಅವರ ಮೊದಲನೇ ಮಗ ಮಲ್ಲಯ್ಯ ಮತ್ತು ಲೇಟ್ ಮೈಲಾರಾಯಣವರ ಹೆಂಡತಿ ಪುಟ್ಟಗೌರಮ್ಮ ಹಾಗೂ ಮಗ ಎಂ ಮಂಜುನಾಥ ಸ್ವಾಮಿ ಆದ ನಾವುಗಳು ಹೇಳಿ ಬರೆಸಿದ ಹೇಳಿಕೆ ಇದು. ದಾಖಲಾತಿ ಆ ಕಾಲದಲ್ಲಿ ಆಮೇಲೆ ಫ್ಯಾಮಿಲಿಯಲ್ಲಿ ಸೆಟ್ಲ್ ಮಾಡ್ಕೊಂಡಿದ್ದಾರೆ. ಮೈಸೂರು ತಾಲೂಕು ಕಸಬಾ ಹೋಬಳಿ ಕೆಸರೆ ಗ್ರಾಮದ ಸರ್ವೆ ನಂಬರ್ 464 3 ಎಕರೆ 16 ಗುಂಟೆ ಜಮೀನುಗಳಿಗೆ ಖಾತೆ ಮಾಡಿಕೊಡಲು ಲೇಟ್ ನಿಂಗಾ ಬಿನ್ ಜವರಾವ್ ಅವರ 3ನೇ ಮಗ ದೇವರಾಜು ನಮೂನೆ ಮೂಲಕ ಅರ್ಜಿ ಸಲ್ಲಿಸಿರುವುದು ಸರಿಯಷ್ಟೇ. ಸದರಿ ಜಮೀನು ನಿಂಗಾ ಬಿನ್ ಜವರಾರ್ ಅವರಿಗೆ ಸೇರಿದ್ದು ಅವರು ಪೌತಿಯಾಗಿ ನಮಗಳಿಗೆ ಸದರಿ ಜಮೀನಿನಲ್ಲಿ ಭಾಗ ಬರಬೇಕಾಗಿರುವುದಿಲ್ಲ. ಈಗಾಗಲೇ ನಾವು 462 ಸರ್ವೆ ನಂಬರ್ 462 4 ಎಕರೆ ಜಮೀನನ್ನು ಪುಟ್ಟಮ್ಮ ಎನ್ನುವರಿಗೆ ಮಾರಿರುತ್ತೇವೆ. ಆದ್ದರಿಂದ ಅರ್ಜಿದಾರರಾದ ಜೆ ದೇವರಾಜುರವರಿಗೆ ಸದರಿ ಜಮೀನುಗಳನ್ನು ಖಾತೆ ಮಾಡುವುದರಲ್ಲಿ ನಮ್ಮಗಳ ತಕರಾರು ಏನೂ ಇರುವುದಿಲ್ಲವೆಂದು ಹೇಳಿ ಬರೆಯಿಸಿದ ಹೇಳಿಕೆ ಓದಿಸಿ ಕೇಳಿ ಸರಿ ಎಂದು ಒಪ್ಪಿ ರುಜು ಮಾಡಿರುತ್ತೇವೆ. ಮಲ್ಲಯ್ಯ ಪುಟ್ಟಗೌರಮ್ಮ ಇಬ್ಬರು ಕನ್ನಡದಲ್ಲಿ ಸಹಿ ಮಾಡಿರುತ್ತಾರೆ. ಮಲ್ಲಯ್ಯ 1ನೇ ಮಗ, ಮೈಲಾರಾಯಣ ಹೆಂಡತಿ 2ನೇ ಪುಟ್ಟಗೌರಮ್ಮ 2ನೇ ಮಗನ ಹೆಂಡತಿ, ಆಮೇಲೆ 2ನೇ ಮಗನ ಮಗ ಎಂ ಮಂಜುನಾಥ ಸ್ವಾಮಿ ಇಂಗ್ಲಿಷ್ನಲ್ಲಿ ಸಹಿ ಮಾಡಿರುತ್ತಾರೆ. ಇದರ ಆಧಾರದ ಮೇಲೆ ಜೆ ದೇವರಾಜ್ ಅವರ ಹೆಸರಿಗೆ ಜಮೀನುಗಳು ವರ್ಗಾವಣೆಯಾಗಿದ್ದಾವೆ. ಅದರಿಂದ ಬಿಜೆಪಿ ಹೇಳೋದ್ರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ಮಂಜುನಾಥ್ ಸ್ವಾಮಿನ ಪಾಪ ಈಗ ಮಲ್ಲಿಕಾರ್ಜುನ ಸ್ವಾಮಿ ತಗೊಂಡಿರೋದು ಯಾವಾಗ? 2004. ಈಗೆಷ್ಟನೇ ಇಸ್ವಿ? 2024. 20 ವರ್ಷಗಳಲ್ಲಿ ತಕರಾರು ಮಾಡಿದ್ದೆ ಅವರು, ಅವರೇ ಬರ್ಕೊಟ್ಬಿಟ್ಟಿರೋದು. ಈಗ ಎತ್ಕಟ್ಟಿ ಬಿಜೆಪಿಯವರು ರಾಜಕೀಯ ಮಾಡ್ತಾ ಇದ್ದಾರೆ. ರಾಜಕೀಯ ಆಗಲ್ಲ ಅವರಿಗೆ? ಮಾನ ಮರ್ಯಾದೆ ಏನಾದ್ರು ಇದೆಯಾ ಅವರಿಗೆ? ಆ ಮಂಜುನಾಥ ಸ್ವಾಮಿಗೆ ಎತ್ಕಟ್ಟಿ ಅವರೇ ಸೈನ್ ಮಾಡಿದ್ದಾರೆ, ಇಲ್ಲಿ ಇಂಗ್ಲಿಷ್ನಲ್ಲಿ ಸೈನ್ ಮಾಡಿದ್ದಾರೆ ಮಂಜುನಾಥ ಸ್ವಾಮಿ ಅಂತ. ಅವ್ರ ಕೈಲಿ ಎತ್ಕಟ್ಟಿ ನಮಗೂ ಬರಬೇಕು ಅದರಲ್ಲಿ ಭಾಗ ಅಂತ ಈಗ ಹೇಳಿಸಿದಾರಲ್ಲ 20 ವರ್ಷಗಳ ನಂತರ.
ಇವ್ರಿಗೆ ಏನಾದ್ರು ಮಾನ ಮರ್ಯಾದೆ ಇದೆಯಾ? ಇಟ್ ಕ್ಲಿಯರ್ಲಿ ಶೋಸ್ ದಟ್ ಇಪ್ಪತ್ನಾಲ್ಕು ವರ್ಷದ ಮೇಲೆ ಸುಳ್ಳು ಹೇಳಿ ಅವರನ್ನ ಚಿತಾವಣೆ ಮಾಡಿ ಎತ್ಕಟ್ಟಿ ಅವ್ರ ಕೈಲಿ ಸ್ಟೇಟ್ಮೆಂಟ್ ಕೊಡಿಸಿದಾರಲ್ಲ, ಇಟ್ ಶೋಸ್ ಅವರು ಹತಾಶರಾಗಿ ರಾಜಕೀಯ ಮಸಿ ಬಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಒಂದು ನಿದರ್ಶನ. ಆಮೇಲೆ ಇದೆಲ್ಲ ಮ್ಯೂಟೇಷನ್ ಎಲ್ಲ ಆಗಿದೆ, ಇದನ್ನು ಕೂಡ ದಾಖಲಾತಿ ಕೊಡ್ತೀವಿ ನಿಮಗೆ. ಈ ಹೇಳಿಕೆ ಮೇಲೆ ಮ್ಯೂಟೇಷನ್ ಆಗಿದೆ. ಇವರು ಈ ಹೇಳಿಕೆ ಕೊಟ್ಟರಲ್ಲ, ಸರ್ಕಾರಕ್ಕೆ ಬರ್ಕೊಟ್ರಲ್ಲ, ಆ ಹೇಳಿಕೆ ಮೇಲೆ ಇದು ಮ್ಯೂಟೇಷನ್ ಆಗಿದೆ. ನಮಗೆ 4 ಎಕರೆ ಬಂದ್ಬಿಟ್ಟಿದೆ, 464 ಸರ್ವೆ ನಂಬರ್, 464 3 ಎಕರೆ 14 ಗುಟ್ಟಿನಲ್ಲಿ ನಮಗೇನು ಹಕ್ಕಿಲ್ಲ. ನೀವು ಮ್ಯೂಟೇಷನ್ ಮಾಡಿ ಇವನ್ ಹೆಸರಿಗೆ ಖಾತೆ ಮಾಡಿಕೊಡಬಹುದು, ದೇವರಾಜ ಹೆಸರಿಗೆ ಖಾತೆ ಮಾಡಿಕೊಡಬಹುದು ಅಂತ ಬರ್ತದೆ. ಆ ಫ್ಯಾಮಿಲಿನಲ್ಲಿ ಇವತ್ತವರೆಗೆ 20 ವರ್ಷದಿಂದ ಜಗಳ ಇಲ್ಲದ ಕಡೆ ಜಗಳ ಉಂಟು ಮಾಡಕ್ ಹೋಗಿದಾರಲ್ಲ ಇವರು, ಇವ್ರಿಗೇನಾದ್ರು ಮಾನ ಮರ್ಯಾದೆ ಇದೆಯಾ? ಅವರು ಅನ್ಯೋನ್ಯವಾಗಿದ್ದು ಅವ್ರ ಮನೆಯಲ್ಲಿ ಎತ್ಕಟ್ಟಿ ಆ ಮಂಜುನಾಥ್ ಸ್ವಾಮಿ ಕೈಲಿ ಹೇಳಿಕೆ ಕೊಡ್ಸಕ್ ಹೋಗಿದಾರಲ್ಲ, ಡಿಸಿ ಭೇಟಿ ಮಾಡಿಸಿ, ಮೈಸೂರಿನ ಡಿಸಿ ಮಾಡಿಸಿ ನಮಗೆ ನನಗೂ ಹಕ್ಕಿದೆ ಅಲ್ಲಿ ಅಂತ ಹೇಳ್ತಾರಲ್ಲ, ಇಂಥ ಏನಂತ ಕರೆಯಿರಿ ಇವರಿಗೆ ಶಕುನಿ, ಶಕುನಿ ರಾಜಕೀಯ ಶಕುನಿ ತಂದಿರೋದು ಮನೆ ಮನೆ ಮುರುಕರು ಶಕುನಿ ರಾಜಕೀಯ. ಇವ್ರಿಗೆ ಏನಂತ ಕರೆಯೋದು ಮನೆ ಮುರುಕರು. ಇನ್ವಿಟೇಷನ್ ಮೇಲೆ ಇವರ ಹೆಸರಿಗೆ ಪಾಣಿ ಆಗಿದೆ, ಯುವರಾಜ್ ಅವರ ಹೆಸರು ಭೌತಿಕ ಖಾತೆ ತೆಗೆದು ಇವರ ಹೆಸರಿಗೆ ಪಾಣಿ ಆಗಿದೆ. ಆಮೇಲೆ ಮನೆ ಅಧ್ಯಕ್ಷರೇ, ಇದಾದ್ಮೇಲೆ ಇದಾದ್ಮೇಲೆ ಮೂಡಾದವರು ಮೂಡಾದವರು ಈ ಜಮೀನನ್ನ 464 3 ಎಕರೆ 16 ಗುಂಟಿನ 92ನೇ ಇಸ್ವಿನಲ್ಲಿ ಪ್ರಿಲಿಮಿನರಿ ನೋಟಿಫಿಕೇಶನ್ ಇಶ್ಯೂ ಮಾಡ್ತಾರೆ, ಅಕ್ವೈರ್ ಮಾಡಿಕೊಂಡು ಸೈಟ್ ಮಾಡಲಿಕ್ಕೋಸ್ಕರ. ಮಾಡಿ 97ರಲ್ಲಿ ಫೈನಲ್ ನೋಟಿಫಿಕೇಶನ್ ಆಗುತ್ತೆ. ಯಾಕಂದ್ರೆ ಈ ಬಿಜೆಪಿ ಅವರು ಮತ್ತೆ ಜೆಡಿಎಸ್ನವರು ಏನ್ ಹೇಳ್ತಾರೆ ಅಂತಂದ್ರೆ, ಅರ್ಜಿನೇ ಕೊಡದೆ ಡಿನೋಟಿಫೈ ಆಗ್ಬಿಟ್ಟದೆ. ಆಗ 96-97ರಲ್ಲಿ ಮಂತ್ರಿಯಾಗಿದ್ದವರು ಬಚ್ಚೇಗೌಡರು, ಅರ್ಜಿ ದೇವರಾಜ್ ಅನ್ನವರು 13-8-96ರಲ್ಲಿ ಒಂದು ಅರ್ಜಿ ಕೊಡ್ತಾರೆ.
96 ಹೌದು ಹೌದು 96 ಕರೆಕ್ಟ್ ಕರೆಕ್ಟ್ 96 96 ನಲ್ಲಿ ಒಂದು ಅರ್ಜಿ ಕೊಡ್ತಾರೆ. ಏನಂತ ಅರ್ಜಿ ಕೊಡ್ತಾರೆ ಅಂತಂದ್ರೆ, ನನಗೆ ಮೈಸೂರು ತಾಲೂಕು ಕಸಬಾ ಹುಬ್ಳಿ ಕೆಸರೆ ಗ್ರಾಮದ ಸರ್ವೆ ನಂಬರ್ 462 37 ಗುಂಟೆ ಮತ್ತು ಸರ್ವೆ ನಂಬರ್ 464 3 ಎಕರೆ 16 ಗುಂಟೆ ಕುಷ್ಕಿ ಜಮೀನು ಒಟ್ಟು 4 ಎಕರೆ 13 ಗುಂಟೆ ಕುಷ್ಕಿ ಜಮೀನು ನನ್ನ ತಂದೆಯವರಿಂದ ಪಿತ್ರಾರ್ಜಿತವಾಗಿ ಬಂದಿದ್ದು ದೇವರಾಜ್ ಬರ್ತೀರೋದು ಇದು ಚಿತ್ರಾರ್ಜಿತವಾಗಿ ಬಂದಿದ್ದು ಹಾಲಿ ನನ್ನ ಸ್ವಾಧೀನ ಅನುಭವದಲ್ಲಿ ಇದ್ದು ನಾನು ಸದರಿ ಜಮೀನನ್ನು ನಂಬಿ ಕೃಷಿಯಿಂದ ಜೀವನ ನಿರ್ವಹಣೆ ಮಾಡುತ್ತಿದ್ದೇನೆ. ಮೇಲ್ಕಂಡ ಜಮೀನು ಬಿಟ್ಟು ನನಗೆ ಬೇರೆ ಎಲ್ಲಿಯೂ ಸಹಿತ ಯಾವುದೇ ವಿಧವಾದ ಜಮೀನು ವಗೈರೆ ಇರುವುದಿಲ್ಲ. ನನಗೆ 4 ಜನ ಗಂಡು ಮಕ್ಕಳಿದ್ದು ಅವರೆಲ್ಲರೂ ನಿರುದ್ಯೋಗಿಗಳಾಗಿರುತ್ತಾರೆ. ಪ್ರಸ್ತಾವಿತ ಕುಷ್ಕಿ ಜಮೀನನ್ನು ಸುಮಾರು 10 ಹುಣಸೆ ಮರ, ಮಾವಿನ ಮರಗಳು 12, ವಂಗೆ ಮರ ಸುಮಾರು 25, 10 ವರ್ಷದ ತೆಂಗಿನ ಮರ ಸುಮಾರು 12 ಇರುತ್ತವೆ. ಸದರಿ ಜಮೀನನ್ನು ತಾವುಗಳೇನಾದರೂ ನಗರಾಭಿವೃದ್ಧಿ ಪ್ರಾಧಿಕಾರದ ಬಡಾವಣೆಯ ಉದ್ದೇಶಕ್ಕಾಗಿ ಭೂಸ್ವಾಧೀನ ನಡುವೆ ನಡೆದಿದ್ದು ಪತ್ರದಲ್ಲಿ ಭೂಸ್ವಾಧೀನದಿಂದ ಕೈಬಿಟ್ಟು ನಾವುಗಳು ಕೃಷಿ ಜಮೀನನ್ನು ಮುಂದುವರೆಸಲು ಅವಕಾಶ ಮಾಡಿಕೊಡಬೇಕೆಂದು ಪ್ರಾರ್ಥಿಸುತ್ತೇನೆ. ಇದು ಅರ್ಜಿ ದೇವರಾಜ್ ಮಿನಿಸ್ಟರ್ ಆಗ ಬಚ್ಚೇಗೌಡರು, ಬಿಎನ್ ಬಚ್ಚೇಗೌಡರು. ಆಮೇಲೆ ಇದ್ರ ಮೇಲೆ ಫೈಲ್ ಎಲ್ಲ ಪುಟಪ್ ಆಗಿ ಇದೆಲ್ಲ ಆಗುತ್ತೆ. ಆಗ ಡಿನೋಟಿಫಿಕೇಶನ್ ಮಾಡಲಿಕ್ಕೆ ಒಂದು ಸಮಿತಿ ಇರ್ತದೆ. ಇವನು ಸುಬ್ರಹ್ಮಣ್ಯ ಬಾಲಸುಬ್ರಹ್ಮಣ್ಯ ಕಮಿಟಿ ನೋಡಿ ಅದು ಕೊಡಿ. ಬಾಲಸುಬ್ರಹ್ಮಣ್ಯ, ಇನ್ನೊಬ್ರು ಡೆವಲಪ್ಮೆಂಟ್ ಬಾಲಸುಬ್ರಹ್ಮಣ್ಯನ್, ವಿ ಬಾಲಸುಬ್ರಹ್ಮಣ್ಯನ್, ನಿಮಗೆ ಗೊತ್ತಿರಬಹುದು ಆ ಕಾಲದಲ್ಲಿ ಕಂದಾಯ ಸೆಕ್ರೆಟರಿ ಆಗಿದ್ರು, ಸೆರಿಕಲ್ಚರ್ನಲ್ಲಿದ್ರು, ಕಂದಾಯದಲ್ಲಿದ್ರು. ಆಮೇಲೆ ಇವೆಲ್ಲ ಒತ್ತುವರಿಗಳನ್ನೆಲ್ಲ ಮಾಡಲಿಕ್ಕೆ ಅವರೇ ಅವರ ಅಧ್ಯಕ್ಷತೆಯಲ್ಲಿ ಮಾಡಿದ್ದು. ಇಸ್ ಕಡಕ್ ಆಫೀಸರ್, ಗುಡ್ ಆಫೀಸರ್. ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಇತ್ತು. ಇದು ಮೀಟಿಂಗ್ ಪ್ರೊಸೀಡಿಂಗ್ಸ್. ಬಾಲಸುಬ್ರಹ್ಮಣ್ಯನ್ ಪ್ರಿನ್ಸಿಪಾಲ್ ಸೆಕ್ರೆಟರಿ ಟು ಗವರ್ನಮೆಂಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್. ವಿ ಗೋವಿಂದರಾಜ್ ಸೆಕ್ರೆಟರಿ ಟು ಗವರ್ನಮೆಂಟ್ ಅರ್ಬನ್ ಡೆವಲಪ್ಮೆಂಟ್. ಕೆಎಂ ತಮ್ಮಯ್ಯ ಅಡಿಷನಲ್ ಸೆಕ್ರೆಟರಿ ಟು ಗವರ್ನಮೆಂಟ್ ಲಾ ಡಿಪಾರ್ಟ್ಮೆಂಟ್. ಇವರು ಮೂರು ಜನ ಹೆಸರಿನಲ್ಲಿ ಒಂದು ಕಮಿಟಿ ಇರ್ತದೆ. ಅವರು ಮೀಟಿಂಗ್ ಮಾಡಿ ಆಗ ಮೀಟಿಂಗ್ ಮಾಡಿ ಕರ್ನಾಟಕ ರಾಜ್ಯ ಪತ್ರಿಕೆಯಲ್ಲಿ ಹೊರಡಿಸ್ತಾರೆ ಜಮೀನನ್ನು ಬಿಡ್ತೀವಿ ಅಂತ. ಹಿಂದ್ಗಡೆ ಐತೆ 98ರಲ್ಲಿ ಈ ಪ್ರೊಸೀಡಿಂಗ್ಸ್ ಓದ್ಬಿಡ್ತೀನಿ ನಿಮ್ಗೆ, ಯಾಕಂದ್ರೆ ಕನ್ಫ್ಯೂಷನ್ ಆಗಬಾರದು ನಿಮಗೆ. ದಿ ಕಮಿಟಿ ನೋಟೆಡ್ ದಟ್ ದಿ ಮೈಸೂರು ಯುಡಿಎ ಇನ್ ಇಟ್ಸ್ ಮೀಟಿಂಗ್ ಎಲ್ಡ್ ಆನ್ 24/7/1997 has resolved to recommend to government to drop the acquisition proceedings in respect of land mentioned above, since this land is situated at one end of the scheme. ಕೊನೆಯಲ್ಲಿ ಇರ್ತದೆ ಯಾವುದೋ ಒಂದು ಕಡೆಗೆ ಒನ್ ಎಂಡ್ ಆಫ್ ದಿ ಸ್ಕೀಮ್. ಫರ್ದರ್ ಇಟ್ ನೋಟೆಡ್ ದಟ್ ಇನ್ ದಿಸ್ ಲ್ಯಾಂಡ್ ದಿ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಅಂಡ್ ಡ್ರೈನೇಜ್ ಬೋರ್ಡ್ ಹ್ಯಾಸ್ ನಾಟ್ ಪ್ರಿಪೇರ್ಡ್ ಎನಿ ಮೇಜರ್ ಪ್ಲಾನ್ ಫಾರ್ ದೇರ್ ಸ್ಕೀಮ್. ನೋ ಪ್ಲಾನ್ಸ್ ಹ್ಯಾವ್ ಬಿನ್ ಪ್ರಿಪೇರ್ಡ್ ಫಾರ್
ಮೀಳಾಪುರ ವಾಟರ್ ಸಪ್ಲೈ ಸ್ಕೀಮ್ ಆಲ್ಸೋ ದಿ ಫೈನಲ್ ನೋಟಿಫಿಕೇಶನ್ ವಾಸ್ ಇಶ್ಯೂಡ್ ಡ್ಯೂರಿಂಗ್ ಏಪ್ರಿಲ್ 1997 ಆಗಸ್ಟ್ ಫಾರ್ ಅಕ್ಯೂಷನ್ ಆಫ್ ದಿ ಲ್ಯಾಂಡ್ ಬೈ ಮೂಡಾ ಫಾರ್ ಇಟ್ ಸ್ಕೀಮ್ ದಿ ಅವಾರ್ಡ್ ಹ್ಯಾಸ್ ಬಿನ್ ಪಾಸ್ಡ್ ನೋ ಅವಾರ್ಡ್ ಎಟ್ ಇನ್ ವ್ಯೂ ಆಫ್ ದಿ ಫ್ಯಾಕ್ಟ್ ದಟ್ ಇಫ್ ದಿ ಲ್ಯಾಂಡ್ ಈಸ್ ಡಿನೋಟಿಫೈಡ್ ದಿ ಸ್ಕೀಮ್ ವಿಲ್ ನಾಟ್ ಗೆಟ್ ಸಫರ್ಡ್ ಅಂಡ್ ನೋ ಅವಾರ್ಡ್ ಹ್ಯಾಸ್ ಬಿನ್ ಪಾಸ್ಡ್ ಅಂಡ್ ಆಲ್ಸೋ ದಿ KUWS ಅಂಡ್ ಎಸ್ ನಾಟ್ ಪ್ರಿಪೇರ್ಡ್ ಎನಿ ಮೇಜರ್ ಪ್ಲಾನ್ ಇನ್ ದಿ ಲ್ಯಾಂಡ್ ಅಂಡ್ ಕಮಿಟಿ ಅಕ್ಸೆಪ್ಟೆಡ್ ದಿ ರೆಸೊಲ್ಯೂಷನ್ ಆಫ್ ದಿ ಮೂಡಾ ಅಂಡ್ ರೆಕಮೆಂಡೆಡ್ ಫಾರ್ ಡಿನೋಟಿಫಿಕೇಶನ್ ಮೂಡಾದವರು ನಿರ್ಣಯ ಮಾಡಿ ಕಳಿಸಿರ್ತಾರೆ ಬಿಡಬಹುದು ಅಂತ ಅದರ ಆಧಾರದ ಮೇಲೆ ಇವರು ಈ ಕಮಿಟಿಯವರು ತೀರ್ಮಾನ ತಗೊಳ್ತಾರೆ ಇವೆಲ್ಲ ನಾವು ಮಾಡಿದ್ವಾ ಆಮೇಲೆ ಇದ್ರ ಜೊತೆಗೆ ಇನ್ನೂ ಈ ಕೆಸರೆ 464 ಜೊತೆಗೆ ಇನ್ನೂ 18 ಪ್ರಕರಣಗಳನ್ನು ಬಿಟ್ಬಿಡ್ತಾರೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಒಟ್ಟು 19 ಪ್ರಕರಣಗಳು ಅದರಲ್ಲಿ ಇದು ಒಂದು ಅದು ನೋಡಿ ಅದು ಇದರಲ್ಲೇ ಎರಡು ಜಾಗ ಮೈಸೂರಲ್ಲೇ ಪುಟ್ಟಮ್ಮ ಕುಂ ವೆಂಕಪ್ಪ ಅನ್ನೋದೊಂದು ಲಿಂಗಾಪುರ ಜೋರ ಡಿನೋಟಿಫಿಕೇಶನ್ ಆಫ್ ಲ್ಯಾಂಡ್ ಮೆಜರಿಂಗ್ 4 acres 13 quintals ಇನ್ ಸರ್ವೆ ನಂಬರ್ 462 ಅಂಡ್ 464 ಆಫ್ ಕೆಸರೆ ವಿಲೇಜ್ ಮೈಸೂರು UDD 499 MIB 96 ಇದು ಅವರೇ ರೆಕಮೆಂಡ್ ಮಾಡಿರೋದು ಬಾಲಸುಬ್ರಹ್ಮಣ್ಯ ಅವರ ಅಧ್ಯಕ್ಷತೆಯಲ್ಲಿ ಇದ್ದಂತ ಕಮಿಟಿ ರೆಕಮೆಂಡ್ ಮಾಡಿರೋದು ಆನ್ ದಿ ಬೇಸಿಸ್ ಆಫ್ ದಿ ಮೂಡಾದವರ ರೆಸೊಲ್ಯೂಷನ್ ಪ್ರಕಾರ ಮಾಡಿದ್ದಾರೆ ಪುಟ್ಟಮ್ಮ ಕುಂ ವೆಂಕಟಪ್ಪ ಅವ್ರದ್ದು ಬಿಡ್ತಾರೆ 37 quintals ಆಮೇಲೆ ಇದ್ರ ಜೊತೆ 19 ಬಿಟ್ಟಿರ್ತಾರೆ ಮೈಸೂರಿನಲ್ಲಿ ಪುಟ್ಟಮ್ಮ ಅನ್ನೋರ್ದು ಕೂಡ ಬಿಟ್ಟಿರ್ತಾರೆ ಜಾಗದ ಪಕ್ಕ ಮೂಡಾ ರೆಸೊಲ್ಯೂಷನ್ ಆಮೇಲೆ ಮೂಡಾದ ರೆಸೊಲ್ಯೂಷನ್ ನೀವು ಓದ್ಬಿಡ್ತೀನಿ ನಿಮ್ಗೆ ಗೊತ್ತಾಗ್ಲಿ ಅಂತ ಮೇಲ್ಕಂಡ ಸರ್ವೆ ನಂಬರ್ಗಳ ಬಗ್ಗೆ ಏನು ಮೈಸೂರು ಗ್ರಾಮ ಸರ್ವೆ ನಂಬರ್ 462 ಗುಂಟೆ ಸರ್ವೆ ನಂಬರ್ 464 3 ಎಕರೆ 16 ಗುಂಟೆ ಒಟ್ಟು 4 ಎಕರೆ 13 ಗುಂಟೆ ಭೂಸ್ವಾಧೀನದ ಕೈ ಬಿಡುವ ಬಗ್ಗೆ ಮೇಲ್ಕಂಡ ಸರ್ವೆ ನಂಬರ್ಗಳ ಬಗ್ಗೆ ವಿವರವಾಗಿ ಚರ್ಚಿಸಲಾಯಿತು ಸಭೆಯಲ್ಲಿ ಹಾಜರಿದ್ದ ವಿಶೇಷ ಭೂಸ್ವಾಧೀನಾಧಿಕಾರಿಗಳು ಮೇಲ್ಕಂಡ ಜಮೀನುಗಳ ಬಗ್ಗೆ ಭೂಸ್ವಾಧೀನ ಪ್ರಕ್ರಿಯೆ ನಡೆದಿರುವುದನ್ನು ವಿವರವಾಗಿ ತಿಳಿಸಿದರು ಅಂತಿಮವಾಗಿ ಸಭೆಯು ಚರ್ಚಿಸಿ ಸದರಿ ಜಮೀನುಗಳು ಕೆಸರೆ ಗ್ರಾಮದ ಹಾಗೂ ಪ್ರಾಧಿಕಾರದ ಬಡಾವಣೆಯ ಕೊನೆಯ ಭಾಗದಲ್ಲಿ ಬರುತ್ತಿರುವುದನ್ನು ಪರಿಶೀಲಿಸಿತು ಒಂದು ವೇಳೆ ಮೇಲ್ಕಂಡ ಸರ್ವೆ ನಂಬರ್ಗಳ ಭೂಸ್ವಾಧೀನದಿಂದ ಕೈಬಿಟ್ಟಲ್ಲಿ ಪ್ರಾಧಿಕಾರಕ್ಕೆ ಯಾವುದೇ ತೊಂದರೆಯಾಗದೆ ಇರುವುದನ್ನು ಮನಗಂಡು ಈ ಬಗ್ಗೆ ಅಂತಿಮವಾಗಿ ಮತ್ತೊಮ್ಮೆ ಪರಿಶೀಲಿಸಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಕಾರ್ಯಪಾಲಕ ಅಭಿಯಂತರರು ಮತ್ತು ಪ್ರಾಧಿಕಾರದ ಸಂಬಂಧಪಟ್ಟ ಅಧಿಕಾರಿಗಳು ಜಂಟಿಯಾಗಿ ಸ್ಥಳ ತನಿಖೆ ಮಾಡಿ ಅರ್ಜಿದಾರರು ಜಮೀನುಗಳಲ್ಲಿ ವಾಟರ್ ಸಪ್ಲೈ ಪೈಪ್ಲೈನ್ಗಳು ಹಾದು ಹೋಗುವ ಸಾಧ್ಯತೆ ಇಲ್ಲ ಅಥವಾ ಇಲ್ಲವೇ ಎಂಬ ಬಗ್ಗೆ ಮಾಹಿತಿಯನ್ನು ಸಂಪೂರ್ಣವಾಗಿ ಪಡೆದುಕೊಳ್ಳಲಾಯಿತು ಇದರಲ್ಲಿ ಅರ್ಜಿದಾರರ ಜಮೀನುಗಳು ಭೂಸ್ವಾಧೀನದಿಂದ ಕೈಬಿಡುವ ಬಗ್ಗೆ ಸರ್ಕಾರದ ಶಿಫಾರಸು ಮಾಡಬಹುದೆಂದು ತೀರ್ಮಾನಿಸಲಾಯಿತು ಇದು ಸ್ಥಳ ಪರಿಶೀಲನೆ ಮಾಡಿರೋದು ಆಮೇಲೆ ಸರ್ಕಾರಕ್ಕೆ ರೆಕಮೆಂಡ್ ಕೂಡ ಮಾಡ್ತಾರೆ ಇವೆಲ್ಲ ಕಾಪಿಗಳನ್ನೆಲ್ಲ ಕೊಡಿ ಅವರಿಗೆ ಮಾಧ್ಯಮದವರಿಗೆ
ಎಲ್ಲ ಕಾಪಿಗಳೆಲ್ಲ ಕೊಡಬೇಕು ನೋಡಿ. ಆಮೇಲೆ ಈ ಮ್ಯಾಪ್ನಲ್ಲಿ ಕೊನೆಯಲ್ಲಿದೆ ಇದು 3 ಎಕರೆ 16 ಗುಂಟೆ ಅಕ್ವೈರಾಗಿರೋ ಜಾಗದಲ್ಲಿ ಕೊನೆಯಲ್ಲಿದೆ. ಇದನ್ನು ಕಾಪಿ ಕೊಡ್ತೀವಿ ನಿಮಗೆ. ಅದರಿಂದ ಮಾನ್ಯ ಮಾನ್ಯ ಅದರಿಂದ ಸ್ನೇಹಿತರೆ, ಇದು ಡಿನೋಟಿಫಿಕೇಶನ್ ಆದಮೇಲೆ 98ರಲ್ಲಿ ಡಿನೋಟಿಫಿಕೇಶನ್ ಆಯಿತು. ಯಾರ ರೆಕಮೆಂಡ್ ಮೇಲೆ, ಶಿಫಾರಸಿನ ಮೇಲೆ? ಬಾಲಸುಬ್ರಹ್ಮಣ್ಯಂ ಸಮಿತಿ, ಗೋವಿಂದರಾಜು ಹೇಳ್ತೇವೆ, ಇನ್ನೊಬ್ಬ ಯಾರು, ತಮ್ಮಯ್ಯ ಅವರ ಶಿಫಾರಸು ಮಾಡಿದ್ರು. ಮೂಡಾದವರು ಬರೆದಿದ್ರು, ಆಮೇಲೆ ಮೂಡಾದವರು ಸರ್ಕಾರಕ್ಕೆ ಎಲ್ಲ ಕೇಳ್ಕೊಂಡಿದ್ರು. ಅದಾದ್ಮೇಲೆ ಇದೆಲ್ಲ ಆಗಿದೆ. ಇದು ಡಿನೋಟಿಫಿಕೇಶನ್ 98ರಲ್ಲಿ ಡಿನೋಟಿಫಿಕೇಶನ್ ಆಯಿತು. ಆಮೇಲೆ ಡಿನೋಟಿಫಿಕೇಶನ್ ಆದ್ಮೇಲೆ ಮಲ್ಲಿಕಾರ್ಜುನ ಸ್ವಾಮಿ ಕೊಂಡ್ಕೊಂಡಿರೋದು 2004 ಅಂದ್ರೆ ಡಿನೋಟಿಫಿಕೇಶನ್ ಆದ 6 ವರ್ಷಗಳ ನಂತರ. ಇದು ಸೇಲ್ ಡೀಡು ಯಾವಾಗ ತಗೊಂಡಿರೋದು? 25/8/2004. ದೇವರಾಜು ಅವರಿಂದ, ಜೆ ದೇವರಾಜು ಅವರಿಂದ ಕ್ರಯ ಮಾಡಿಸ್ಕೊಂಡಿದ್ದಾರೆ. ಆಮೇಲೆ ಅವರ ಹೆಂಡತಿ ಮತ್ತು ಮಕ್ಕಳುಗಳು ಕೂಡ ಸೈನ್ ಮಾಡಿದ್ದಾರೆ. ಕಾನೂನು ಪ್ರಕಾರವಾಗಿ ಕ್ರಯ ಆಗಿದೆ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ. ಆಮೇಲೆ 2005ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಕನ್ವರ್ಷನ್ ಮಾಡಿಸ್ಕೊಂಡಿದ್ದಾರೆ. ವಸತಿಗೆ ಮಾಡಬಹುದು ಅಂತ 15/7/2005 ಮಾಡ್ಕೊಂಡಿದ್ದಾರೆ. ನಮ್ಮ ಮಾವನಿಗೆ 3 ಜನ ಮಕ್ಕಳು, ಮಲ್ಲಿಕಾರ್ಜುನ ಸ್ವಾಮಿ, ಇನ್ನೊಬ್ಬ ಎಂತ ನಾನು ಜಗದೀಶ್ ಮಲ್ಲಿಕಾರ್ಜುನ ಸ್ವಾಮಿ, ಜಗದೀಶ್ ನನ್ನ ಹೆಂಡತಿ ಮಧ್ಯದವಳು. ಅವರಿಬ್ರು ಭಾಗ ಆಯ್ತಾರೆ. ಆ ಭಾಗ ಆಗುವಾಗ ಅರಸಿನ ಕುಂಕುಮಕ್ಕೆ ಅಂತೇಳಿ ಮಲ್ಲಿಕಾರ್ಜುನ ಸ್ವಾಮಿ 2010ರಲ್ಲಿ ದಾನಪತ್ರ 2010/6/10/2010 ದಾನಪತ್ರ, ಇದು ದಾನಪತ್ರದ ಮೂಲಕ ಕೊಡ್ತಾರೆ ಅವರು. ದಾನಪತ್ರದ ಮೂಲಕ ಅವರಿಗೆ ಕೊಡ್ತಾರೆ. ಏನಾದರೂ ಇಲ್ಲೀಗಲ್ ಇದೆಯಾ ಇದರಲ್ಲಿ? ಕೈಗೆ ತಗೊಂಡಿರ್ತಾರೆ, ಕೈಗೆ ತಗೊಂಡ್ಮೇಲೆ ಕನ್ವರ್ಷನ್ ಆಗುತ್ತೆ, ನಮ್ಮ ಸ್ವಾದಿಂದಲೇ ಇರ್ತದೆ. ಆದ್ಮೇಲೆ ನನ್ನ ಹೆಂಡತಿಗೆ ದಾನಪತ್ರದ ಮೂಲಕ ಬರ್ಕೊಡ್ತಾರೆ ಅರ್ಶನ ಕುಂಕುಮಕ್ಕೆ ಅಂತೇಳಿ ಬರೆದುಕೊಟ್ಮೇಲೆ ನಮಗೆ ಈ 2014/13/14 ಗೊತ್ತಾಯ್ತು ಈ ಜಮೀನು ಮೂಡಾದವರು ಅಕ್ರಮವಾಗಿ ಸ್ವಾಧೀನ ತಕೊಂಡು ಸೈಟ್ ಮಾಡಿ ಪಾರ್ಕ್ಗಳು ಮಾಡಿ ಹಂಚಿಬಿಟ್ಟಿದ್ದಾರೆ ಅಂತ. ಆಗ 2014ರಲ್ಲಿ ಅಪ್ಲಿಕೇಶನ್ ಕೊಡ್ತಾರೆ ನಮಗೆ, ನೀವು ನಮ್ಮ ಜಮೀನನ್ನ ಅಕ್ರಮ ಮಾಡ್ಕೊಬಿಟ್ಟಿದ್ದೀರಿ, ನಮಗೆ ಪರ್ಯಾಯ ಜಮೀನು ಕೊಡಿ ಅಂತ ಕೇಳ್ತಾರೆ. ಇಸ್ ದೇರ್ ಎನಿ ರಾಂಗ್?
ಇಸ್ ದೇರ್ ಎನಿ ಇಲ್ಲಿಗಾಲಿಟಿ? ತಪ್ಪಾಗಿದೆ ಅಂತ ಹೇಳಿ ಮೂಡಾದವರು ತಪ್ಪಾಗಿದೆ ಅಂತ ಹೇಳಿ ಇಲ್ಲ ಇದು ವೆಂಕಟೇಶಯ್ಯ ಅವರು ಅಪ್ಲಿಕೇಶನ್ ಕೊಟ್ಟಿದ್ದೀರಲ್ಲ ನಮ್ಮ ಫೈಲ್ ಇಪ್ಪತ್ತೊಂಬತ್ತು ಎರಡು ಅಪ್ಲಿಕೇಶನ್ ಕೊಡ್ತಾರೆ ಒಂದು 14ನೇ ಇಸ್ವಿನಲ್ಲಿ ಇನ್ನೊಂದು 21ನೇ ಇಸ್ವಿನಲ್ಲಿ ನಾನು 14ನೇ ಇಸ್ವಿನಲ್ಲಿ ಮುಖ್ಯಮಂತ್ರಿ ಆಗಿರ್ತೀನಿ ನನ್ನ ಹೆಂಡತಿ ನನ್ನ ಗಮನಕ್ಕೆ ತಗೋಬತ್ತಾಳೆ ಹಿಂಗೆ ಅರ್ಜಿ ಕೊಟ್ಟಿದ್ದೀನಿ ಅಂತ ನಾನು ಹೇಳಿದೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಈ ಅರ್ಜಿನ ಎಂಟರ್ಟೈನ್ ಮಾಡಲ್ಲ ಜಮೀನು ಕೊಡಲ್ಲ ಮೂಡಾದವರು ಏನು ತೀರ್ಮಾನ ಮಾಡ್ತಾರೆ ಮಾಡಲಿ ಅಂತ ಹೇಳಿದೆ ನಾನು ನನ್ನ ಗಮನಕ್ಕೆ ತರಬೇಡ ನಾನು ಮುಖ್ಯಮಂತ್ರಿ ಆಗಿರೋವರೆಗೂ ಮೂಡಾದವರಿಗೂ ಹೇಳ್ತೀನಿ ಇದನ್ನ ಕೊಡಬಾರದು ಆಮೇಲೆ ತೀರ್ಮಾನ ಮಾಡಿ ಅಂತ ಇಪ್ಪತ್ಮೂರು ಆರು 14ರಲ್ಲಿ ಅರ್ಜಿ ಕೊಡೋದು ಇದು ಮೊದಲನೇ ಅರ್ಜಿ ಈ ಅರ್ಜಿ ಮೇಲೆ ಏನು ಆಗಿರೋದಿಲ್ಲ ಆಮೇಲೆ ಮತ್ತೆ ಇಪ್ಪತ್ತ ಒಂದು ನಿಮಿಷ ಅಣ್ಣ ಆ ಅರ್ಜಿ ಮೇಲೆ ಮೂಡ 15/12/2017ರಲ್ಲಿ ಒಂದು ನಿರ್ಣಯ ಮಾಡ್ತದೆ ಅಲ್ಲ ನಮಗೇನು ಗೊತ್ತಿಲ್ಲ ಓದ್ರಿ ಓದ್ರಿ ನೀವು ಓದ್ರಿ ಅದೇನು ನಿರ್ಣಯ ಮಾಡ್ತಾರೆ ಅಂತಂದ್ರೆ ಮೂಡಾದವರು ಅರ್ಜಿ ಕೊಟ್ಟ ಮೇಲೆ ಇದು ಯಾವಾಗ ಇದು 15/12/2017 30/12/2017ರಲ್ಲಿ ಒಂದು ನಿರ್ಣಯ ಮಾಡ್ತಾರೆ ಏನಂತ ನಿರ್ಣಯ ಮಾಡ್ತಾರೆ ಅಂದ್ರೆ ಸದರಿ ಪ್ರಕರಣದಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಯಿಂದ ಮೇಲ್ಕಂಡ ಜಮೀನನ್ನು ಕೈಬಿಡಲಾಗಿದ್ದರೂ ಪ್ರಾಧಿಕಾರದ ವತಿಯಿಂದ ಅಭಿವೃದ್ಧಿಪಡಿಸಿ ಉಪಯೋಗಿಸಿಕೊಂಡಿದ್ದು ಪ್ರಾಧಿಕಾರದಿಂದ ತಪ್ಪಾಗಿರುವುದರಿಂದ ಇದು ನಿರ್ಣಯ ಮಾಡಿರೋದು ಮೂಡದಲ್ಲಿ ಪ್ರಾಧಿಕಾರದಿಂದ ತಪ್ಪಾಗಿರುವುದರಿಂದ ಕೆಸರೆ ಗ್ರಾಮದ ಸರ್ವೆ ನಂಬರ್ 464/3 ಗುಂಟೆ ಜಮೀನನ್ನು ಪ್ರಾಧಿಕಾರವು ಉಪಯೋಗಿಸಿಕೊಂಡು ಅಭಿವೃದ್ಧಿಪಡಿಸಿ ನಿವೇಶನ ಉದ್ಯಾನವನ ರಸ್ತೆಗಳನ್ನು ಸಾರ್ವಜನಿಕ ಉಪಯೋಗಕ್ಕೆ ಮೇಲ್ಕಂಡತೆ ನೀಡಿರುವುದರಿಂದ ಪ್ರಾಧಿಕಾರವೇ ಸ್ವಾಧೀನದಲ್ಲಿದ್ದು ಅಭಿವೃದ್ಧಿಪಡಿಸದೇ ಇರುವ ಜಮೀನನ್ನು ಅರ್ಜಿದಾರರಿಗೆ ಬದಲಿಯಾಗಿ ನೀಡುವುದು ಎಂದು ತೀರ್ಮಾನಿಸಲಾಯಿತು ಅಂದರೆ ಲ್ಯಾಂಡ್ ಟು ಲ್ಯಾಂಡ್ ಯಾಕಂತಂದ್ರೆ ಸುಂದರಮ್ಮ ಅಂತೇಳಿ ಒಬ್ಬರು ಮೈಸೂರಿನವರು ಸುಂದರಮ್ಮ ಅವ್ರದ್ದು 2/17 ಗುಂಟೆ ಜಮೀನು ಹಿಂಗೆ ಮೂಡಾದವರು ಅಕ್ವೈರ್ ಮಾಡ್ಕೊಳ್ದೇನೆ ಸೈಟ್ ಮಾಡಿ ಹಂಚಿಬಿಟ್ಟಿರ್ತಾರೆ ಎನ್ಕ್ರೋಚ್ಮೆಂಟ್ ಮುಖ್ಯ ಅವರಿಗೆ 50-50 ಕೊಡ್ತೀವಿ ಅಂತಂದ್ರೆ ಒಪ್ಪಲ್ಲ ಅಯ್ಯಮ್ಮ ಸಿ ವೆಂಟ್ ಟು ದಿ ಹೈಕೋರ್ಟ್ ಕರ್ನಾಟಕ ಹೈಕೋರ್ಟ್ ಸಿ ಗಾಟ್ ದಿ ಡೈರೆಕ್ಷನ್ ಫ್ರಮ್ ದಿ ಹೈಕೋರ್ಟ್ ಅಂಡ್ ಕೋರ್ಟ್ ಡೈರೆಕ್ಟೆಡ್ 2/17 ಗುಂಟೆನೇ ಕೊಡಬೇಕು ಅಂತ ಅವರಿಗೆ 2/17 ಗುಂಟೆ ಜಮೀನನ್ನು ಡೆವಲಪ್ಡ್ ಏರಿಯಾದಲ್ಲಿ ಕೊಟ್ಟಿದ್ದಾರೆ ಸುಂದರಮ್ಮ ಇದಾದ್ಮೇಲೆ ಕಮಿಷನರು ಕುಮಾರ್ ಸೈನ್ ಮಾಡ್ತಾರೆ ಅಲ್ಲ ಇನ್ನೊಂದು ಅಪ್ಲಿಕೇಶನ್ ಮೇಡಮ್ ಅಪ್ಲಿಕೇಶನ್ ಅಮ್ಮೊಂದು ಅಪ್ಲಿಕೇಶನ್ ಇದೆ ಬದಲಿ ಜಮೀನು ಕೊಡ್ರಿ ಅಂತ ಹೇಳ್ತಾರೆ ಆಮೇಲೆ ನಾವು ನೋಡಿ ಇನ್ನೊಂದು 21ನೇ ಇಸ್ವಿನಲ್ಲಿ ಅರ್ಜಿ ಕೊಟ್ಟಿರೋದು ಯಾವ ತರ ಅಂತಂದ್ರೆ ಇದು ವೆರಿ ಇಂಪಾರ್ಟೆಂಟ್ 23/6/14 ಇದು ಇಪ್ಪತ್ತೊಂದ್ರದ್ದು ಕೊಡಿ ವೆಂಕಟೇಶ
25/10/2021 ಮೈಸೂರು ತಾಲೂಕು ಕೆಸರೆ ಗ್ರಾಮದ ಸರ್ವೆ ನಂಬರ್ 464 3 ಎಕರೆ 16 ಗುಂಟೆ ಜಮೀನನ್ನು ಭೂದ್ವಾಸಿ ಪ್ರಕ್ರಿಯೆಯಿಂದ ಸರ್ಕಾರ ಕೈಬಿಟ್ಟಿದ್ದರೂ ಕೂಡ ಪ್ರಾಧಿಕಾರವು ಸದರಿ ಜಮೀನಿನಲ್ಲಿ ಬಡಾವಣೆ ರಚಿಸಿದ್ದು ಈ ಬಾಬ್ತು ಶೇಕಡ 50-50ರಷ್ಟು ನಿವೇಶನವನ್ನು ಬದಲಿಯಾಗಿ ನೀಡಲು ಕೋರಿ ಸೊ ಇದರಲ್ಲಿ ಕೊಟ್ಟಿರ್ತಾರೆ. ಆಗ ನಾವೆಲ್ಲೂ ಕೂಡ ಅಪ್ಲಿಕೇಶನ್ನಲ್ಲಿ ಇಂತಿದೆ ಕಡೆ ಕೊಡಿ ಅಂತ ಕೇಳಿಲ್ಲ. ನಮ್ಮ ಜಮೀನಿಗೆ ಬದಲಾಗಿ ಕೊಡಿ ಜಮೀನು, ನೀವು 50-50ರು ಕೊಡ್ತೀವಿ ಅಂತ ಇದ್ರೆ ಅದಕ್ಕೂ ಒಪ್ಕೊಂಡಿದೀವಿ, 50-50ರು ಕೊಡಿ ಅಂತ ಹೇಳಿದಾಗ ವಿಜಯನಗರದ 3ನೇ ಮತ್ತು 4 ಇಲ್ಲಿ ಸೈಟ್ಗಳಿಲ್ಲ ಅಂತ ಹೇಳಿದ್ರು. ಎಲ್ಲಿ ದೇವನೂರು ಬಡಾವಣೆಯಲ್ಲಿ ಎಲ್ಲಿ ಜಮೀನಿತ್ತು ಅಲ್ಲಿ ಅಲ್ಲಿ ಇಲ್ಲದೇ ಇರೋದ್ರಿಂದ ಮೂಡಾದವರು ಏನ್ ಮಾಡ್ಕೊಂಡಿದ್ರು, ಒಂದು ನಿಯಮ ಮಾಡ್ಕೊಂಡಿದ್ರು ಏನಪ್ಪಾ ಅಂತಂದ್ರೆ, ಆ ಜಾಗದಲ್ಲಿ ಜಮೀನು ಇಲ್ಲದವರು ಬೇರೆ ಕಡೆ ಕೊಡಬಹುದು ಅಂತ, ಸಮಾನಾಂತರ ಕೊಡಬಹುದು ಅಂತ. ನಾವು ಎಲ್ಲೂ ಇಂಥ ಕಡೆ ಕೊಡಿ ಅಂತ ಕೇಳಿಲ್ಲ. ಅವರೇ ಮೂಡಾದವರೇ ನಮಗೆ ಎಲ್ಲಾದ್ರು ಆರ್ಡರ್ಸ್ ಕಾಪಿ ಆರ್ಡರ್ಸ್ ಅಲ್ಲ, ಇನ್ನೊಂದು ಅಪ್ಲಿಕೇಶನ್ ಹಾಕ್ತಾರೆ ಮೇಡಮ್, ಅದನ್ನು ಓದ್ಬಿಡ್ತೀವಿ. ನನ್ನ ಜಮೀನನ್ನು ಪ್ರಾಧಿಕಾರ ಉಪಯೋಗಿಸಿಕೊಂಡಿರುವ ಬಾಬ್ತು ಇದುವರೆಗೂ ಯಾವುದೇ ಪರಿಹಾರವನ್ನು ನೀಡಿರುವುದಿಲ್ಲ, ಆದ್ದರಿಂದ ನನಗೆ ಮೇಲಿನ ಜಮೀನಿಗೆ ಪರಿಹಾರವಾಗಿ ಪ್ರಸ್ತುತ 50-50ರ ಅನುಪಾತದಲ್ಲಿ ಲಭ್ಯವಾಗುವ ಅಭಿವೃದ್ಧಿಪಡಿಸಿದ ಬಡಾವಣೆಯಲ್ಲಿ ಶೇಕಡ 50ರಷ್ಟು ವಸತಿ ನೀಡಬೇಕೆಂದು ಕೇಳ್ತೀವಿ. 55% ಕೊಡಿ, ಜಮೀನು ಕೊಡೋದ್ ಬೇಡ. ಆಗ ಜಮೀನು ಕೊಡೋದು ಲ್ಯಾಂಡ್ ಟು ಲ್ಯಾಂಡ್ ಕೊಡೋದ್ ಬೇಡ, 55 ಕೊಡಿ ನಮಗೆ, 55 ಕೊಡಿ ಅಂತ ಕೇಳ್ತೀವಿ. ಇಂಥ ಜಾಗದಲ್ಲಿ ಕೊಡಿ ಅಂತ ಕೇಳಿಲ್ಲ, ಅವ್ರು ಕೊಟ್ಟಿದ್ದಾರೆ ಮೂಡಾದವರು. ಆಮೇಲೆ ಅವರು ರೆಸಲ್ಯೂಷನ್ ಮಾಡಿರೋದು ಮೂಡಾದವರು ಏನಂತ ಮಾಡಿದ್ದಾರೆ ಅಂತಂದ್ರೆ ನಿರ್ಣಯ ಪ್ರಾಧಿಕಾರ ನಿರ್ಣಯ 3, ಭೂ ಸ್ವಾಧೀನಪಡಿಸದೆ ಉಪಯೋಗಿಸಿಕೊಂಡಿರುವಂತಹ ಪ್ರಕರಣಗಳಲ್ಲಿ ಭೂ ಪರಿಹಾರದ ರೂಪದಲ್ಲಿ ಪರಿಹಾರವಾಗಿ ಅಭಿವೃದ್ಧಿಪಡಿಸಿದ ಒಟ್ಟು ವಿಸ್ತೀರ್ಣದ ಪೈಕಿ 50% ಅಭಿವೃದ್ಧಿಪಡಿಸಿದ ಜಾಗವನ್ನು ಒಪ್ಪುವ ಪ್ರಕರಣಗಳಲ್ಲಿ ನೀಡಲು ತೀರ್ಮಾನಿಸಲಾಯಿತು. ಒಪ್ಪುವ ಜಾಗದಲ್ಲಿ 50-50 ಯಾರು ಒಪ್ಪುತ್ತಾರೆ ಅವ್ರಿಗೆ ಕೊಡೋದು. ಆಮೇಲೆ ಇದರಲ್ಲಿ ಯಾರ್ಯಾರು ಇದ್ರು ಗೊತ್ತಾ ಕಮಿಟಿನಲ್ಲಿ ಮೂಡಾದಲ್ಲಿ? ರಾಮದಾಸ್ ಯಾವ ಪಾರ್ಟಿ ಅವರು? ಬಿಜೆಪಿ. ಜಿಟಿ ದೇವೇಗೌಡ ಯಾವ ಪಾರ್ಟಿ ಅವರು? ಎಂಎಲ್ಎ ಅವರಿದ್ರು. ಆಮೇಲೆ ನಾಗೇಂದ್ರ ಯಾವ ಪಾರ್ಟಿ ಅವರು? ಬಿಜೆಪಿ ಅವರು. ಎಲ್ಲರೂ ಎಂಎಲ್ಎ. ಎ ರಾಮದಾಸ್ ಬಿಜೆಪಿ ಅವರು. ನಿರ್ಣಯ ವಿಸ್ತೃತ ಚರ್ಚೆ ನಡೆದು ಇನ್ನು ಮುಂದೆ ಪ್ರಾಧಿಕಾರ ಭೂಸ್ವಾಧೀನಪಡಿಸದೆ ಉಪಯೋಗಿಸಿಕೊಂಡಿರುವಂತಹ ಪ್ರಕರಣಗಳಲ್ಲಿ ಭೂ ಪರಿಹಾರ ರೂಪದಲ್ಲಿ ಪರಿಹಾರವಾಗಿ ಅಭಿವೃದ್ಧಿಪಡಿಸಿರುವ ಒಟ್ಟು ವಿಸ್ತೀರ್ಣದ ಶೇಕಡ 50% ಅಭಿವೃದ್ಧಿಪಡಿಸಿದ ಜಾಗವನ್ನು ಒಪ್ಪುವ ಪ್ರಕರಣಗಳಲ್ಲಿ ನೀಡಬಹುದೆಂದು ಮತ್ತು ಶೇಕಡ 50-50 ಅನುಪಾತದಲ್ಲಿ ಭೂ ಪರಿಹಾರ ಪಡೆಯಲು ಇಚ್ಛಿಸದ ಪ್ರಕರಣಗಳನ್ನು ಮುಂದೂಡುವುದು ಸೂಕ್ತವೆಂದು ಬಹುಮತದಿಂದ ನಿರ್ಣಯಿಸಲಾಯಿತು. ಅವರೇ ಮಾಡಿದರು ಆಮೇಲೆ ಈ ನಿರ್ಣಯದ ಪ್ರಕಾರ 909 ನಿವೇಶಗಳು ಹಂಚಿಕೆಯಾಗಿರುತ್ತವೆ. 50-50 909 ನಿವೇಶನಗಳು ಹಂಚಿಕೆಯಾಗಿರುತ್ತವೆ. ಆಮೇಲೆ ಪ್ರೋತ್ಸಾಹ ನಿವೇಶನಗಳಲ್ಲಿ 310 ನಿವೇಶನಗಳು ಹಂಚಲಾಗಿರುತ್ತದೆ. ಬದಲಿ ನಿವೇಶನ ರೂಪದಲ್ಲಿ 109 ನಿವೇಶನಗಳನ್ನು ಹಂಚಲಾಗಿರುತ್ತದೆ. ಒಟ್ಟು 1328 ನಿವೇಶನಗಳನ್ನು ಪ್ರಾಧಿಕಾರ ದಿನಾಂಕ 20/11/2020 ಸಭೆಯ ನಿರ್ಣಯದ ಹಂಚಲಾಗಿರುತ್ತದೆ. ಸಿ, ಒಂದು ಅಕ್ವಿಷನ್ ಮಾಡಿಕೊಂಡು ಆ ಜಮೀನಿಗೆ 50-50 ಕೊಡೋದು, ಒಂದು ಬದಲಿ ಇದು ಕೊಡೋದು, ಅಥವಾ ನಿವೇಶನಗಳಿಗೆ ಬದಲಿ ನಿವೇಶನ ಕೊಡೋದು, 50-50 ಕೊಡೋದು. ಅಕ್ವೈರ್ ಮಾಡ್ಕೊಳ್ಳದೆ
ಸೈಟ್ ಮಾಡ ಹಂಚಿಬಿಟ್ಟಿದ್ದಾರಲ್ಲ ಅವ್ರಿಗೂ 50-50 ಕೊಡೋದು ಅಂತ ಅತಿಕ್ರಮಣ. ನಮಗೆ ನಾವು ಇಂಥ ಜಾಗದಲ್ಲಿ ಕೊಡಿ ಅಂತ ಕೇಳಿಲ್ಲ, ಅವ್ರು ಕೊಟ್ಟಿದ್ದಾರೆ ಅಲ್ವಾ. ಇದರಲ್ಲಿ ಇಲ್ಲಿಗಲಿಟಿ ಹೆಂಗಿದೆ, ಎಲ್ಲಿದೆ? ಎಲ್ಲ ಎ ರಾಮದಾಸ್, ಜಿ ಟಿ ದೇವೇಗೌಡ, ಮರ್ತಿ ಬೇಗೌಡ, ನಾಗೇಂದ್ರ ಇವರೆಲ್ಲ ಇದ್ದಂತ ಸಭೆ, ಎಲ್ಲ ಪಾರ್ಟಿಯವರು ಇದ್ದಾರೆ. ಅಫ್ಕೋರ್ಸ್ ಇದೊಂದು ಓದ್ಬಿಡಿ, ಇದು ಕನ್ನಡ ಒಂದು ನಿಮಿಷ, ಇದೊಂದು ಓದ್ ವಿಷಯ. ನಗರಾಭಿವೃದ್ಧಿ ಪ್ರಾಧಿಕಾರ ಫಸ್ಟ್ ತಾರ ರಿಕ್ವೆಸ್ಟ್ಮೆಂಟ್ ಡ್ಯೂಟಿ ಆಯ್ತಲ್ಲ, ಇದು ಹೇಳಿದ್ರು ಇಲ್ಲ ಮೊದಲು ಜಾಗವನ್ನು. ಆಮೇಲೆ ಮೈಸೂರು ತಾಲೂಕು ಕಸಬಾ ಬಳಿ ಕೆಸರೆ ನಂಬರ್ ರಿಕ್ವೆಸ್ಟ್ಮೆಂಟ್ ಮಾಡಕ್ಕೆ 460 3 ಎಕರೆ 16 ಗುಂಟೆ ಜಮೀನನ್ನು ಸರ್ಕಾರ ಭೂ ಸ್ವಾಧೀನ ನಿಧಿಯಿಂದ ಕೈಬಿಟ್ಟಿದ್ದರೂ ಪ್ರಾಧಿಕಾರ ಉಪಯೋಗಿಸಿಕೊಂಡಿರುವ ಬಾಬ್ತು ಬದಲಿ ಜಾಗವನ್ನು ನೀಡುವ ಬಗ್ಗೆ ಅಂತ ಆಗಿದೆ. ರಿಕ್ವೆಸ್ಟ್ ಮಾಡ್ರಿ ಅಂತ ಆಮೇಲೆ ಈ ಇದನ್ನ ಓದಕ್ ಹೋದ್ರೆ ಜಾಸ್ತಿ ಆಗ್ಬಹುದು ಟೈಮ್. ಆಮೇಲೆ ಜುಡಿಷಿಯಲ್ ಎನ್ಕ್ವೈರಿ 14ನೇ ತಾರೀಕು ಮಾಡಿದೀವಿ. ಏ ತಾಳಪ್ಪ ಎಲ್ಲ ಹೇಳ್ಬಿಡ್ತೀನಿ ಆಮೇಲೆ ಕೇಳಪ್ಪ. ತಮ್ಮ ದೇವರೂರು ಬಡಾವಣೆ ನಿರ್ಮಿಸಲು ಭೂ ಸ್ವಾಧೀನ ಪಡೆದ ಜಮೀನುಗಳಿಗೆ ಪರಿಹಾರವಾಗಿ ಪ್ರೋತ್ಸಾಹದಾಯಕ ಪರಿಹಾರಾತ್ಮಕವಾಗಿ ಶೇಕಡ 50-50 ನಿವೇಶನಗಳನ್ನು ಹಂಚಿಕೆ ಮಾಡಿರುವ ವಿವರಗಳು. ಬೆಂಗಳೂರು ಅಲ್ಲ ಮೈಸೂರು ದೇವನೂರು ಗ್ರಾಮ 81/2 ಸರ್ವೆ ನಂಬರ್, ವಿಸ್ತೀರ್ಣ 2 ಎಕರೆ 25 ಗುಂಟೆ, ಮಹೇಂದ್ರ ಬಿನ್ ಚೆನ್ನೇಗೌಡ, ವಿಜಯನಗರ 3ನೇ ಹಂತ, ಸಿಎನ್ಬಿ ಬ್ಲಾಕ್, ಅಳತೆ ಒಟ್ಟು ಸೈಟ್ಗಳು 19 ಅವನಿಗೆ. ಈ ತರ ಒಟ್ಟಾರೆ ಕೇಳ್ಬಿಡ್ರಿ. ಆಮೇಲೆ ಎಲ್ಲ ಕಾಪಿ ಅವ್ರು ಕೊಡೋಣ, ಕೊಟ್ಟಿಲ್ಲ. ಒಟ್ಟು 175 ಸೈಟ್ಗಳನ್ನ ಕೊಟ್ಟಿದ್ದಾರೆ. 125 ವಿಜಯನಗರ ಬಡಾವಣೆಯಲ್ಲಿ ಕೊಟ್ಟಿದ್ದಾರೆ. ಇದೊಂದೇ ಅಲ್ಲ, ವಿಜಯನಗರದ ಬಡಾವಣೆಯಲ್ಲಿ ಬೇರೆ ಬೇರೆಯವರು ಸೈಟ್ಗಳನ್ನು ಕೂಡ ಕೊಟ್ಟಿದ್ದಾರೆ, ಅಲ್ಲಿ ನಮಗೂ ಕೊಟ್ಟಿದ್ದಾರೆ ಅಷ್ಟೇ. ಮತ್ತೆ ವಾಟ್ ಈಸ್ ರಾಂಗ್? ಗೂಡಾದವರು ಅದು ಅಟಾನಮಸ್ ಬಾಡಿ ಅಲ್ವಾ, ಅವರಿಗೆ ಮಾಡಿದ್ರೆ. ಇದರಲ್ಲಿ ನನ್ನದಾಗಲಿ ನನ್ನ ಹೆಂಡತಿದಾಗಲಿ ನನ್ನ ಬಾಮಹಿದ್ದಾಗಲಿ ಪಾತ್ರ ಇದೆಯಾ ಹೇಳಿ ನೀವೇ. ನನ್ನದಾಗಲಿ ನನ್ನ ಹೆಂಡತಿದಾಗಲಿ ನನ್ನ ಬಾಮಹಿದ್ ನಮ್ಮ ಜಮೀನನ್ನು ನೀವು ತಕೊಂಡು ಸೈಟ್ ಮಾಡಿ ಹಂಚಿಬಿಟ್ಟು ಬೇರೆಯವ್ರಿಗೆ ಹೆಂಗೆ ಕೊಟ್ಟಿದ್ದೀರಿ ಹೆಂಗೆ ಕೊಡಿ ಅಂತ ಹೇಳಿ ಕೊಟ್ಟಿದ್ದಾರೆ ಅಷ್ಟೇ. ಅದು ನಾವು ಮಾಡಿರೋದು ತಪ್ಪು ಅಂತ ಮೂಡ ಒಪ್ಕೊಂಡು ಮಾಡಿರೋ. ಇದರಲ್ಲಿ ಅಕ್ರಮ ಏನಿದೆ, ಇಲ್ಲಿಗಾಲಿಟಿ ಏನಿದೆ? ಆಮೇಲೆ ಸಿದ್ದರಾಮಯ್ಯನವರು 98ರಲ್ಲಿ ಇನ್ಫ್ಲೂಯೆನ್ಸ್ ಮಾಡಿಬಿಟ್ರು. ಆಯ್ತಪ್ಪ 98ರಲ್ಲಿ ನನ್ನ ಬಾಮೈದ ಕೊಂಡ್ಕೊಂಡಿರೋದು 2004ರಲ್ಲಿ. ಸೊ ಅಬ್ಸಲ್ಯೂಟ್ಲಿ ಮೈ ರೋಲ್ ಈಸ್ ನಾಟ್ ದೇರ್. ಮತ್ತೆ ಟೋಟಲಿ ಲೀಗಲ್, ಅಬ್ಸಲ್ಯೂಟ್ಲಿ ಲೀಗಲ್. ಬಿಜೆಪಿಯವರು ಜೆಡಿಎಸ್ನವರು ರಾಜಕಾರಣಕ್ಕೋಸ್ಕರ ಅಪಪ್ರಚಾರ ಮಾಡಿ ನನ್ನ ತೇಜೋವಧೆ ಮಾಡಲಿಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ ವೈಯಕ್ತಿಕವಾಗಿ. ಯಾಕಂತಂದ್ರೆ ಅವರು
ನಾನು ಎರಡನೇ ಸಾರಿ ಮುಖ್ಯಮಂತ್ರಿಯಾಗಿರೋದನ್ನ ಸಹಿಸಿಕೊಳ್ಳಿಕ್ಕೆ ಆಗಲ್ಲ.